ಅಧಿಕಾರಾವಧಿ ಮುಗಿಸುವತ್ತ ದಾಪುಗಾಲಿಟ್ಟಿದೆ ಸಿದ್ದು ಸರ್ಕಾರ. 5 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೇವಲ 3 ಮುಖ್ಯಮಂತ್ರಿಗಳು ಮಾತ್ರ ರಾಜ್ಯದಲ್ಲಿ 5 ವರ್ಷಗಳ ಅಧಿಕಾರವನ್ನ ನಡೆಸಿದಂಥವ್ರು. ಯಾವುದೇ ಸಂದರ್ಭದಲ್ಲಿಯೂ ವಿಚಲಿತರಾಗಿರಲಿಲ್ಲ ಮುಖ್ಯಮಂತ್ರಿ, ಏನೇ ಅಡೆತಡೆ ಬಂದರು. ಆದರೆ ಸ್ವಪಕ್ಷದವರ ಮುನಿಸಿಗೂ ಕೂಡ ಡೋಂಟ್ ಕೇರ್ ಅಂದಿದ್ರು ಸಿಎಂ. ಚುನಾವಣೆ ಹೊಸ್ತಿನಲ್ಲಿ ಮಾತ್ರ ಇದೀಗ ಸಿಎಂಗೆ ಶುರುವಾಗಿದೆ ಅಂತ ಟೆನ್ಷನ್. ಯಾವ ಟೆನ್ಷನ್? ಸಿಎಂ ವಿರುದ್ಧ ಮುನಿಸಿಕೊಂಡಿದ್ದಾರೆ ಕೆಲವು ಹಳೆಯ ಕೈ ನಾಯಕರು. ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಿಲ್ಲ ಎಂಬ ಆರೋಪ ಕೂಡ ಸಿದ್ದರಾಮಯ್ಯ ಅವರ ಮೇಲಿದೆ. ಚುನಾವಣೆ ಬೆನ್ನಲ್ಲೇ ಬಿರುಕು ಮುಚ್ಚಲು ಮುಂದಾಗಿದ್ದಾರೆ ಸಿಎಂ. ಏನ್ ಮಾಡ್ತಾರಂತೆ, ಮನೆ ಗೆದ್ದು ಊರು ಗೆಲ್ಲುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಸಿಎಂ ಹೊಸ ಪ್ಲಾನ್ ಮಾಡಿದ್ದಾರೆ. ಏನ್ ಮಾಡ್ತಾರೆ, ತಮ್ಮ ನೇತೃತ್ವದಲ್ಲೇ ಚುನಾವಣೆ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕಾಗಿ, ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಒಂದು ಪ್ಲಾನ್ ಮಾಡಿದ್ದಾರೆ. ಏನ ಪ್ಲಾನ್? ಸಿಎಂ ಸಿದ್ದರಾಮಯ್ಯ ಅವರಿಂದ ಶುರುವಾಗಲಿದೆ ಟಿಫಿನ್ ಪಾಲಿಟಿಕ್ಸ್. ಟಿಫಿನ್ ಪಾಲಿಟಿಕ್ಸ್ ಏನದು? ಟಿಫಿನ್ ಪಾಲಿಟಿಕ್ಸ್ ಈಗ ಇಂದಿರಾ ಕ್ಯಾಂಟೀನ್ ಮಾಡಿದಾರಪ್ಪ, ಟಿಫಿನ್ ಕೊಡ್ತಾ ಇದ್ರೆ, ಊಟ ಕೊಡ್ತಾ ಇದ್ರೆ. ಈಗ ಕಾಂಗ್ರೆಸ್ನ ಹಿರಿಯ ನಾಯಕರಿಗೆ ಟಿಫಿನ್ ಪಾಲಿಟಿಕ್ಸ್ ಅಂತೆ. ಅಂದರೆ ಹಿರಿಯ ನಾಯಕರ ಮನೆಗೆ ಟಿಫಿನ್ಗೆ ತೆರಳಲಿದ್ದಾರೆ, ತುಂಬ ಜನ ಇದ್ದಾರೆ. ಹಾಗಿದ್ರೆ ಸಿಎಂ ಸಿದ್ದರಾಮಯ್ಯ ಟಿಫಿನ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರಂತೆ. ಟಿಫಿನ್ ಪಾಲಿಟಿಕ್ಸ್ ಇದು ಅವರಿಗೆ ಹಿರಿಯ ನಾಯಕರಿಗೆ ಇಂದಿರಾ ಕ್ಯಾಂಟೀನ್ ಕೊಡೋದಲ್ಲ. ಏನು ಟಿಫಿನ್ ಪಾಲಿಟಿಕ್ಸ್? ಬನ್ನಿ ಇದರ ಬಗೆಗಿನ ಒಂದು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ. ಒಂಬತ್ತು ವರ್ಷಗಳ ಬಳಿಕ 2013ರಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಅವಧಿ ಮುಕ್ತಾಯದ ಹಂತಕ್ಕೆ ಬಂದು ತಲುಪಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದಾಗಿನಿಂದ ಇದ್ದ ಪರಿಸ್ಥಿತಿ ಈಗ ಭಿನ್ನವಾಗಿದೆ. ಹಳೆಯ ಕಾಂಗ್ರೆಸ್ ನಾಯಕರನ್ನ ಸಿಎಂ ಪರಿಗಣಿಸ್ತಾ ಇಲ್ಲ ಅನ್ನೋ ಆರೋಪ ಎದುರಿಸಿದ್ರು. ಈ ಕಾರಣಕ್ಕೆ ಕೆಲ ದಿನಗಳ ಕಾಲ ಕೊಂಚ ವಿಚಲಿತರಾಗಿದ್ದ ಸಿಎಂ ಸಿದ್ದರಾಮಯ್ಯ ಈಗ ರಾಜಕಾರಣದ ಮತ್ತೊಂದು ಪರ್ವಕ್ಕೆ ನಾಂದಿ ಹಾಡ್ತಿದ್ದಾರಾ ಅನ್ನೋ ಅನುಮಾನ ಮೂಡಿದೆ. ಸಿಎಂ ಸಿದ್ದರಾಮಯ್ಯರಿಂದ ಟಿಫಿನ್ ಪಾಲಿಟಿಕ್ಸ್, ಮನೆ ಗೆದ್ದು ಊರು ಗೆಲ್ಲುವ ತಂತ್ರ. ಸಿಎಂ ಸಿದ್ದರಾಮಯ್ಯ ಅವರು ಈಗ ಮಾಡಲು ಉದ್ದೇಶಿಸಿರುವ ಈ ಯತ್ನ ಮೊದಲು ಮನೆ ಗೆಲ್ಲು, ನಂತರ ಊರು ಗೆಲ್ಲು ಅನ್ನೋ ಪರಿಕಲ್ಪನೆಗೆ ಪೂರಕವಾಗಿದೆ. ಪಕ್ಷದ ಹಿರಿಯ ನಾಯಕರನ್ನೆಲ್ಲ ಹಿಂದಿಕ್ಕಿ ಸಿಎಂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗುವ ಮೂಲಕ ಹಲವರ ಹುಬ್ಬೇರಿಸುವಂತೆ ಮಾಡಿದರು. ಅಧಿಕಾರಕ್ಕೆ ಬಂದ ಖುಷಿ ಅನುಭವಿಸುವ ಮುನ್ನವೇ ಪಕ್ಷದ ಹಿರಿಯರನ್ನ ಪರಿಗಣಿಸುತ್ತಿಲ್ಲ ಅನ್ನೋ ಆರೋಪಕ್ಕೆ ಗುರಿಯಾಗಿದ್ರು. ಹಿರಿಯರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಹೊಸ ತಂತ್ರ. ಆದರೆ ಸಿಎಂ ಸಿದ್ದರಾಮಯ್ಯ ಇದಕ್ಕೆಲ್ಲ ಕ್ಯಾರೆ ಅನ್ನದೇ 4.5 ವರ್ಷ ಮುಗಿಸಿ ಇತಿಹಾಸ ಸೃಷ್ಟಿಸಿದ್ರು. ಈ ಬಗ್ಗೆ ಕಾಂಗ್ರೆಸ್ ಪಾಳಯದಲ್ಲಿ ಗಂಭೀರ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯ ವಿರುದ್ಧ ಕೇಳಿಬಂದ ಯಾವುದೇ ದೂರು ದುಮಾನುಗಳಿಗೂ ಕ್ಯಾರ್ ಮಾಡದ ಸಿದ್ದರಾಮಯ್ಯ ಇದಕ್ಕೆ ರಿಯಾಕ್ಷನ್ ಮಾಡು ಗೋಜಿಗೂ ಹೋಗಿರಲಿಲ್ಲ. ಆದರೆ ಈಗ ತಮ್ಮ ನಿಲುವಿನಲ್ಲಿ ಸಿದ್ದರಾಮಯ್ಯ ಬದಲಾವಣೆ ಮಾಡಿಕೊಂಡಿದ್ದಾರೆ. ಚುನಾವಣೆಗೆ ಮುನ್ನ ಪಕ್ಷದಲ್ಲಿ ಸಹಮತ ಮೂಡಿಸಬೇಕು ಅನ್ನೋ ಕಾರಣಕ್ಕೆ ಕಾಂಪ್ರಮೈಸ್ ಮಾಡಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ರೆಡಿಯಾಗಿದ್ದಾರೆ. ಎಲ್ಲಾ ಹಂತದ ಹಿರಿಯ ನಾಯಕರನ್ನ ಖುದ್ದು ಭೇಟಿ ಮಾಡಿ ಚುನಾವಣಾ ಸಮರದಲ್ಲಿ ತೊಡಗಿಸಿಕೊಳ್ಳುವಂತೆ ಹಿರಿಯರನ್ನ ವಿನಂತಿಸಿಕೊಳ್ಳಲು ಸಿದ್ದರಾಮಯ್ಯ ತೀರ್ಮಾನ ಮಾಡಿದ್ದಾರೆ. ಅದಕ್ಕಾಗಿಯೇ ಹೊಸದೊಂದು ಪಾಲಿಟಿಕ್ಸ್ ಆರಂಭಿಸಿರುವ ಸಿದ್ದರಾಮಯ್ಯ ಬಜೆಟ್ ಪೂರ್ವ ಸಭೆಯ ಬಳಿಕ ಹೊಸದೊಂದು ಕ್ರಮಕ್ಕೆ ಮುಂದಾಗಿದ್ದಾರೆ. ಹಿರಿಯ ನಾಯಕರನ್ನ ಕಡೆಗಣಿಸಿದ್ದಾರೆ ಅನ್ನೋ ಆರೋಪದಿಂದ ಮುಕ್ತವಾಗಲು ಹಿರಿಯ ನಾಯಕರ ಮನೆಗೆ ಭೇಟಿ ಕೊಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಟಿಫನ್ ಪಾಲಿಟಿಕ್ಸ್ಗೆ ಮುಂದಾಗಿರುವ ಸಿಎಂ ಸಿದ್ದರಾಮಯ್ಯ ಹಿರಿಯ ನಾಯಕರ ಮನೆಗೆ ಉಪಹಾರಕ್ಕೆ ತೆರಳಲು ನಿರ್ಧಾರ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ರಾಜ್ಯ ರಾಜಕಾರಣದ ಕುರಿತು ವಿವರವಾಗಿ ಚರ್ಚೆ ಮಾಡಿ ಚುನಾವಣಾ ಕಣದಲ್ಲಿ ತಮ್ಮೊಂದಿಗೆ ಕೈಜೋಡಿಸುವಂತೆ ಮನವಿ ಮಾಡಲಿದ್ದಾರೆ. ಸಿದ್ದರಾಮಯ್ಯ ಅವರ ಈ ಹೊಸ ರಾಜಕಾರಣದ ನಡೆ ಕುತೂಹಲ ಮೂಡಿಸಿದೆ. ಅಧಿಕಾರದ ಕೊನೆಯ ಹಂತದಲ್ಲಿ ಇಂತಹ ಪ್ರಯತ್ನ ಯಾಕೆ ಅನ್ನೋ ಚರ್ಚೆಯೂ ಜೋರಾಗಿದೆ. ಪಕ್ಷದ ನಾಯಕರ ಮನೆಗಳಿಗೆ ಭೇಟಿ ನೀಡುವ ಬಗ್ಗೆ ಮೊದಲಿನಿಂದಲೂ ಕೊಂಚ ಹಿಂಜರಿಕೆ ಇದ್ದ ಸಿಎಂ ಸಿದ್ದರಾಮಯ್ಯ ಯಾಕೆ ಇಂತಹ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ ಅನ್ನೋ ಅನುಮಾನವೂ ಕಾಡಿದೆ. ಸಾಮೂಹಿಕ ನಾಯಕತ್ವದ ಬದಲಾಗಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲೇ
ಚುನಾವಣೆ ಅಂತ ಹೈಕಮಾಂಡ್ ಘೋಷಣೆ ಮಾಡಿರುವುದರಿಂದ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತೆ ನಿರ್ದೇಶನ ನೀಡಲಾಗಿದೆ. ಹೀಗಾಗಿ ಹಿರಿಯ ನಾಯಕರ ವಿಶ್ವಾಸ ಪಡೆಯುವ ಸಲುವಾಗಿ ಹಿರಿಯ ನಾಯಕರ ಮನೆಗೆ ಉಪಹಾರದ ಭೇಟಿಗೆ ಹೊರಟಿದ್ದಾರೆ ಎನ್ನಲಾಗಿದೆ. ಸದ್ಯ ಬಜೆಟ್ ತಯಾರಿಯಲ್ಲಿ ನಿರತರಾಗಿರುವ ಸಿಎಂ ಸಿದ್ದರಾಮಯ್ಯ ಅವರು ಫೆಬ್ರವರಿ ಮೊದಲ ವಾರದಿಂದ ನಾಯಕರ ಮನೆಗಳಿಗೆ ಭೇಟಿ ಕೊಡಲು ಮುಂದಾಗಿದ್ದಾರೆ. ಮುಖ್ಯವಾಗಿ ಹಿರಿಯ ನಾಯಕರಾದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಯಾಗಿರುವ ರಾಜ್ಯಸಭಾ ಸದಸ್ಯ ಬಿಕೆ ಹರಿಪ್ರಸಾದ್, ಮಾಜಿ ರಾಜ್ಯಪಾಲೆ ಮಾರ್ಗರೇಟ್ ಆಳ್ವ, ಹಿರಿಯ ಮುಖಂಡ ಎಂ ವಿ ರಾಜಶೇಖರನ್, ಮಾಜಿ ಕೇಂದ್ರ ಸಚಿವ ಸಿಕೆ ಜಾಫರ್ ಷರೀಫ್, ಮಾಜಿ ಕೇಂದ್ರ ಸಚಿವೆ ಡಿಕೆ ತಾರಾದೇವಿ ಸೇರಿದಂತೆ ಹಿರಿಯ ನಾಯಕರ ಮನೆಗಳಿಗೆ ಸಿಎಂ ತೆರಳಲಿದ್ದಾರೆ. ಜೊತೆಗೆ ರಾಜಕೀಯವಾಗಿ ಮುನಿಸಿಕೊಂಡಿರುವ ನಾಯಕರ ಜೊತೆಗೂ ಆತ್ಮೀಯತೆಯನ್ನ ಕಾಪಾಡಿಕೊಳ್ಳಲು ಸಿಎಂ ತೀರ್ಮಾನ ಮಾಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಈ ನಡೆ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆಗೆ ಕಾರಣವಾಗಿದೆ. ಯಾವುದೇ ಹಂತದಲ್ಲೂ ಪಕ್ಷದಲ್ಲಿ ಅಸಮಾಧಾನ ಹೊರಹೊಮ್ಮದಂತೆ ನೋಡಿಕೊಳ್ಳುವ ಉದ್ದೇಶದಿಂದ ಈ ತಂತ್ರ ರೂಪಿಸಲಾಗಿದೆ ಅನ್ನೋ ಮಾತು ಕೈಪಾಳೆಯದಲ್ಲಿ ಕೇಳಿಬಂದಿದೆ. ಚುನಾವಣೆಯ ಸಂದರ್ಭದಲ್ಲಿ ಹಿರಿಯ ನಾಯಕರು ಮುನಿಸಿನ ಕಾರಣಕ್ಕೆ ನೀಡಬಹುದಾದ ಹೇಳಿಕೆಗಳು ಹೋರಾಟದಲ್ಲಿ ಹಿನ್ನಡೆಗೆ ಕಾರಣವಾಗಬಹುದು ಅನ್ನೋ ಆತಂಕದಿಂದಲೇ ಈ ನಿಲುವಿಗೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಟಿಫನ್ ಪಾಲಿಟಿಕ್ಸ್ ಸಹಜ ಪ್ರಕ್ರಿಯೆ ಅಂತ ಹೇಳಲಾಗ್ತಾ ಇದ್ರೂ ರಾಜಕೀಯ ಒಳಸುಳಿಗಳು ಬಲು ಜೋರಾಗಿದೆ ಅನ್ನೋ ಮಾತಿಗೆ ಸಿದ್ದರಾಮಯ್ಯರ ಟಿಫನ್ ಪಾಲಿಟಿಕ್ಸ್ ಚರ್ಚೆ ಹುಟ್ಟುಹಾಕಿದೆ. ಆನಂದ್ ಪಿ ಬೈದನಮನೆ, ಸುವರ್ಣ ನ್ಯೂಸ್, ಬೆಂಗಳೂರು.